अलिया मने तोलिया विशेष कार्यक्रम के मत्तोम्मे स्वागत। ब्रेक मुंचे ना माताड़ता इद्वी 60 लक्षद मर्सिडीस बेंज सी क्लास कारण वरदक्षिणे आगे पड़ेदंत हुडुग 3 लक्ष रूपाय वाचन पड़ेद पैलेस ग्राउंड्स अल्ली मदुवे आगबेकु मत्तु एट्रिया होटल बेंगळूरिन अत्यंत प्रतिष्ठित स्टार होटल पैकी ओंदु अल्ले तन्न एंगेजमेंट आगबेकु अन्नुवंत आट माडिद अळियन एल्ल आसेगळन्नु तुलसीराम गौड्रु ईडेरिस्ता होद्रु। ओंदे ओंदु उद्देश अंद्रे मगळु सुखवागिरलि अन्नुवंत कारणक्के नानु अळियनिगे कार कोडिसिद्रे अदरल्लि मगळे ओडाडताळल्ल अन्नुवंत ओंदु योचने निम्मदु। नीवु बहुशः कण्तुंब नोडिद्रा ಮಗಳು ಮದುವೆ ನಾನು ನೋಡಿದ್ದು ಯಾವಾಗ ಅಂದ್ರೆ ಮದುವೆಯಾಗ ಕರ್ಕೊಂಡು ಬರುವಾಗ ಮರುಳಿ ಕರ್ಕೊಂಡು ಬರೋ ಟೈಮಲ್ಲಿ ಇವರಿಬ್ಬರು ಕುತ್ಕೊಂಡು ಆ ಮದುವೆಯಲ್ಲಿ ಒಂದು ಬಂದಿದ್ದ ಅಷ್ಟೇ ಹೊರತು ನಾನು ನೋಡಲೇ ಇಲ್ಲ ಮದುವೆಯಾಗಿ 7 ತಿಂಗಳಿಗೆ ನೋಡ್ರದು ಎಡೇ ಸರಿ ಕರಲೋಡ ಆಮೇಲೆ ನಾನು ಕಳಿಸ್ತ್ರೆ ನನ್ನ ಮಗಳು ನಮ್ದು ಗಾಡಿಯಲ್ಲಿ ಕಳಿಸ್ಬಿಟ್ಟು ಕರೆಸಿದೀನಿ ಹೊರತು ಅವಳ ಗಾಡಿಯಲ್ಲೇ ಆ ಗಾಡಿಯಲ್ಲಿ ಕುತ್ಕೊಂಡಿಲ್ಲ ಅಂದ್ರೆ ನಮ್ಮ ಮನೆಗೆ ಬರೋದಕ್ಕೆ ಇಲ್ಲಿ ಬರಬೇಕು ಅಂತ ಅವಳು ಅಂದ್ರೆ ಇಲ್ಲಿಂದ ಗಾಡಿ ಕಳಿಸಿ ನಾವು ಕರೆಸ್ಕೊತಾ ಇದ್ದೆ ಕರೆಸ್ಕೊತಾ ಇದ್ದಿದ್ದು ಮತ್ತೆ ನಿಮ್ಮ ಅಳಿಯ ನೀವು ಕೊಡಿಸಿದ ಕಾರಣದಲ್ಲಿ ಯಾರು ಓಡಾಡ್ತಿದ್ರು ಅಂತ ಬೇರೆವರೆಲ್ಲ ಓಡಾಡಿದ್ದಾರೆ ಜಾಸ್ತಿ ಅಂದ್ರೆ ಇನ್ನೊಂದು ಏನಂದ್ರೆ ಇವರು ಏನಕ್ಕೆ ಈ ತರ ಮಾಡಿದ್ರು ಅಂತ ನನಗೆ ಅದ ಇದೇ ಬತ್ತಾ ಇಲ್ಲ ನನಗೆ ತನ್ನ ಮಗಳಿಗೋಸ್ಕರ ಗಾಡಿ ಕೊಡಿಸಿರೋ ತಂದೆ ನೀನು ನನ್ನ ಮಗನ ತರ ತಿಳಿದಿರೋನು ನನಗೆ ಅನ್ಕೊಂಡು ಅಳಿಯ ಅಂತ ಯಾವ ಸಬ್ಜೆಕ್ಟ್ಗೂ ನಾನು ಮಾಡಿಲ್ಲ ಇವತ್ತಿನವರೆಗೂ ಇಷ್ಟು ನನ್ನ ಮಗ ಇವನು ಮಗಳು ಅಂದ್ಬಿಟ್ಟು ನಾನು ತಿಳ್ಕೊಂಡಿರಬೇಕಾದ್ರೆ ನೀ ನನಗೆ ಈ ತರ ಮಾಡಬೇಕಾದ್ರೆ ಯಾವ ರೀತಿ ಇರಬೇಕು ಒಂದು ದಿನ ಆದ್ರೂ ಗಾಡಿಯಲ್ಲಿ ಕರ್ಕೊಂಡು ಬಂದಿದ್ಯಾ ಇಷ್ಟು 6 ತಿಂಗಳೊಳಗಡೆ ಅದಕ್ಕೆ ಡಬ್ಬ ಕಾರ್ ಅಂತ ಯಾವಾಗ ಅಂತಿದ್ದು ನಿನ್ನೆ ಮಾತು ನಿನ್ನೆ ನಾವು ಆಕ್ಚುಲಿ ಮೊನ್ನೆ ಕಂಪ್ಲೇಂಟ್ ಕೊಟ್ವಿ ಎಫ್ಐಆರ್ ಮಾಡಿಸ್ತೀವಿ ಆದರೂ ಇವರು ಮನಸ್ಸು ಕೇಳಲಿಲ್ಲ ಬೇಡ ಕಣ ಎಲ್ಲ ದುಡುಕ್ತಾ ಇದೀವಿ ಇನ್ನೊಂದು ಸಾರಿ ಮಾತಾಡೋಣ ಅಂತ ಅಂದ್ರು ಸರಿ ಆಯ್ತು ಬೆಳಗ್ಗೆ ಹೋಗಿ ನೀವೇ ದೊಡ್ಡವರು ಹೋಗಿ ಮಾತಾಡಿ ಅಂತ ಅನ್ಬಿಟ್ಟು ಎಲ್ಲ ಒಂದ್ ಕಡೆ ಆಗ ಓದ್ ತಂದೆ ಮನಸ್ಸೇ ಮನಸ್ಸಲ್ಲಿ ಇರ್ಲಿಲ್ಲ ಯಾವುದೇ ರೀತಿಯಾಗಿ ಇವ್ರಿಗೆ ಈ ತರ ಮಾಡಬೇಕು ಆ ವಿಷಯಕ್ಕೆ ಬರ್ತೀನಿ ನಾನು ಮಗಳನ್ನ ನಿಮ್ಮ ಹತ್ರ ಫೋನ್ ಮಾಡಿ ಏನ್ ಕಷ್ಟ ಆಗ್ತಿದೆ ಅಂತ ಹೇಳ್ಕೊಂಡ್ಲು ಇಲ್ಲಪ್ಪ ನೀನು ಇವಾಗ ಜಸ್ಟ್ ನಿಮ್ ಬರ್ಲಿಲ್ಲ ಅಂದ್ರೆ ನಾನು ಸತ್ತೋಬಿಡ್ ಸಾಯಿಸ್ಬಿಡ್ತಾರೆ ಇವರು ನನಗೆ ಬಿಡಲ್ಲ ಅಂತ ಒಂದು ಫೋನ್ ಮಾಡ್ಲು ಹಲ್ಲೆ ನಡೀತಾ ಇತ್ತು ನಾನು ಯಾವಾಗ ಶಿವಾಜಿ ನಗರದಲ್ಲಿ ಇದ್ದೆ ಓಕೆ ಸಂಡೇ ಮಾಡಿದ ಫೋನ್ ನನಗೆ ಮಾಡಿದವಾಗ ನಾನು ಏನು ಮಾಡಿದೆ ಶಿವಾಜಿ ನಗರದಲ್ಲಿ ಇದೀನಮ್ಮ ಒಂದು ನಿಮಿಷ ಯಾರಿಗಾದ್ರು ಕಳಿಸ್ತೀನಮ್ಮ ಅಂತಂದ್ರೆ ಇಲ್ಲಪ್ಪ ಇನ್ನು ಬತ್ತಲಿ 10 ನಿಮಿಷ ಬರ್ಲೇನೆ ಇವ್ರು ನನಗೆ ಸಾಯಿಸ್ಬಿಡ್ತಾರೆ ಅಂತ ಅವಾಗ ಆವಾಗ ಹೋಗಿದ್ದ ಆವಾಗಲೇ ಆವಾಗಲೇ ಇದು ರಿಯಲ್ ಏನಿದೆ ಗೊತ್ತಾಗಿದೆ ನನಗೆ ಆವಾಗಲೂ ನಾನು ಇವತ್ತು ಭಾನುವಾರಮ್ಮ ದಯವಿಟ್ಟು ನೀನು ಕೈ ಮುಗಿತೀನಿ ಏನು ಮಾತಾಡಬಾರ್ದು ನೀನು ಸುಮ್ಮನೆ ಇದ್ಬಿಡು ಇರಲಿ ನಾನು ಮಾತಾಡ್ಕೊಳ್ಳೋಣ ಅವತ್ತು ಇವತ್ತು ಸಂಡೆ ಅಮಾವಾಸ್ಯೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಸಮಾಧಾನ ಮಾಡಿ ಅವತ್ತು ಹೇಳ್ತೀನಿ ರೀ ಕರ್ಕೊಂಡು ಹೋಗ್ರಿ ನೀವು ಬೇಡ ನನ್ನ ಮಗಳನ್ನ ಅಂತ ಹೇಳ್ದ ಇದೇ ಕೆ ಕೆ ರಾಮಕೃಷ್ಣ ಇವಾಗ ಏಟ್ರಿಯಾ ಹೋಟೆಲ್ ಅಲ್ಲಿ ಪ್ಯಾಲೇಸ್ ಅಲ್ಲಿ ಮದುವೆ ಮಾಡೋರು ಇವರ ಮಕ್ಕಳು ಫ್ರೆಂಡ್ ಅಂತೆ ಆ ಹೋಟೆಲ್ ಓನರ್ ಈ ಪ್ಯಾಲೇಸ್ ಅಲ್ಲಿ ನಾನು ತಗೊಂಡಿರೋದಲ್ಲ ಏಟ್ ಚೌಟ್ರಿ ವೈಟ್ ಪೆಟಲ್ಸ್ ಅವರು ಫ್ರೆಂಡ್ ನೀವು ಅಲ್ಲೇ ಮಾಡಬೇಕು ನನಗೆ ಬರೋ ಗಾಡಿ 2000 ಗಾಡಿ ಬರ್ತದೆ ಅಂತ ಅಂದ ಏನಪ್ಪ 2000 ಗಾಡಿ ಬರ್ತದೆ ಅಂತ ಹೇಳಿ ನಾನು ಇಲ್ಲಿ ಗಂಗಾ ಮಾತಿಮಯಲ್ಲಿ ತುಂಬ ಚೆನ್ನಾಗಿದ್ದಾರೆ 1.5 ಲಕ್ಷ ನೀನು ಅಲ್ಲಿ ಹೋಗ್ಬಿಟ್ಟು ಮಾಡಿಸ್ತಾರೆ ಹೆಂಗಪ್ಪ ಅಂತ ಅಂದರೆ ಇಲ್ಲ ನನಗೆ ಅಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಜನ ಬರ್ತಾರೆ ನೀವು ದಯವಿಟ್ಟು ಅದನ್ನ ಮಾಡ್ಕೊಂಡು ಕೊಡಲೇಬೇಕು ಅಂತ ಬಿಡು ಮಗ ಅಲ್ವಾ ಇನ್ನೇನು ಮದ ಕೊಟ್ಟಿದ್ದೀನ ನಾನು ಇನ್ನೇನು ಅಂದ್ಕೊಂಡು ನಾನು ಇವನಿಗೆ ಈ ರೀತಿ ಮಾಡಿದೆ ಓಕೆ ಓಕೆ ಇದು ಎಷ್ಟೋ ವಿಷಯ ನನಗೆ ಗೊತ್ತಿ ನನ್ನ ಮಗಳಿಗೆ ನಾನು ಹೇಳಿಲ್ಲ ಇದು ಖಂಡಿತವಾಗ್ಲೂ ಬರ್ಲಿಲ್ಲ ಅಂತಂದ್ರೆ ನಮಗೆ ಸಾಯಿಸ್ಬಿಡ್ತಾರೆ ಅಂತ ಅಂದು ಫೋನ್ ಮಾಡಿದಾಗ್ಲೇ ನಮಗೆ ಓ ಗೊತ್ತಾಗಿದ್ದು ನಮಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಇವರು ಚೆನ್ನಾಗಿ ಇದ್ದಾರೆ ಅಂತಾನೆ ತಿಳ್ಕೊಂಡಿದ್ದು ನಾವು ಯಾವಾಗ ಅವಳು ಫೋನ್ ಮಾಡಿದಾಗ ಅವಳು ಓದಿದಾಗ ಮನೆಗೆ ಕೈಯೆಲ್ಲ ಕುಯ್ದು ಬಿಟ್ಟಿದ್ರು ಅಂದ್ರೆ ಸುಮ್ಮನೆ ಸ್ಕ್ರಾಚಸ್ ಮಾಡಿ ಸಿಗರೇಟ್ ಅಲ್ಲೆಲ್ಲ ಸುಟ್ಟಿ ಇದು ಮಾಡಿದ್ರು ಆಗ ಇವ್ರು ಏನು ಮಾಡಿದ್ರು ನೋಡ್ಬಿಟ್ಟು ಏನಿದು ಅಂತ ಅಂದ್ರು ಅವಳು ಅಳ್ತಾ ಇದ್ಲು ಇವ್ರೇನ್ ಮಾಡಿದ್ರು ಎಲ್ಲ ಅವಳೇ ಮಾಡ್ಕೊಂಡವಳೆ ಅಂತ ಅಂದ್ಬಿಟ್ಟು ಹೊಡೆದ್ಬಿಟ್ರು ಒಂದು ಡೇಟು ನನ್ನ ಮಗಳು ಹತ್ತಿದ್ರೆ ಹೊಡೆದ್ರು ಆಟೋಮೆಟಿಕ್ ಆಗಿ ನನಗೆ ಅಳು ಬಂದ್ಬಿಡ್ತದೆ ಜಾಸ್ತಿ ಅಳ್ತಾವ್ರೆ ಅದನ್ನ ನೋಡ್ಬಿಟ್ಟು ನಾನು ಅದಕ್ಕೆ ಹೇಳಿದೆ ಇವಾಗ ರಾವ್ಗಾಲ ಇವಾಗ ಏನು ಮಾತಾಡೋದು ಬೇಡ ಹುಡುಗಿನ ಕರ್ಕೊಂಡು ಹೋಗೋಣ ಬಂದು ಮಾತಾಡೋಣ ಅಂತ ಅಂದೆ ನಾನು ಬಾಪ್ಪ ನೀನು ಅಂತ ಹುಡುಗನ ಮೇಲೆ ನಾನು ಹೇಳಿದೆ ಬನ್ನಿ ನೀವು ಒಂದು 2 ಅವರ್ ಗಂಡ ಹೆಂಡತಿ ಹೊರಗಡೆ ಬಂದ್ರೆ ಸ್ವಲ್ಪ ಮೂಡ್ ಫ್ರೆಶ್ ಆಗುತ್ತೆ ಏನೇ ಜಗಳ ಇರ್ಬೋದು ರಾವ್ಗಾಲನು ಮುಗೀತದೆ ಅಷ್ಟೊತ್ತಿಗೆ ಬರೋರಂತೆ ಬನ್ನಿ ಅಂತ ಅಂದ್ಬಿಟ್ಟು ಆಗ ಹುಡುಗ ಅವ್ರ ಅಪ್ಪ ಹೇಳ್ತಾನೆ ಕಳ್ಸಲ್ರಿ ನಾವು ಅಂತ ಅಂದ್ಬಿಟ್ಟು ಅಲ್ಲ ಸರ್ ನೀವು ಹಿರಿಕರು ನೀವು ಒಂದು 4 ಜನಕ್ಕೆ ಬುದ್ಧಿ ಹೇಳೋರು ನೀವು ನ್ಯಾಯ ಮಾಡೋರು
ನೀವು ಈ ಥರ ಹೇಳ್ಬೋದಾ ಗಂಡ ಹೆಂಡತಿ ಜೊತೆಗೆ ಹೋಗ್ಬಾರ್ದು ಅನ್ನೋದು ಏನು ಸರ್ ಇದು ನ್ಯಾಯ ಅಂತ ಅಂದರೆ ನಾನು ಹಂಗೆ ಏಯ್ ಹೋಗ್ಬೇಡ ಕಣೋ ಅಂತಾನೆ ಆಮೇಲೆ ಬಂದರೆ ಕರ್ಕೊಂಡೋಗಿ ಅಂತಾನೆ ಆಮೇಲೆ ಡಿಮ್ಯಾಂಡ್ ಚರ್ಚೆ ಮಾಡಿದ್ದೀನಿ ಆಮೇಲೆ ಡಿಮ್ಯಾಂಡ್ ಸರ್ ಆಮೇಲೆ ಹೇಳ್ತಾನೆ ಬರಬೇಕಾ ಹುಡುಗಿ ಬರ್ಕೊಡ್ಲಿ ನನಗೆ ಬಂದಾದ್ಮೇಲೆ ನಿಮ್ಮ ಮನೆಗೆ ಯಾವುದೇ ರೀತಿ ಫೋನ್ ಮಾಡಲ್ಲ ತಂದೆ ತಾಯಿ ಜೊತೆ ಸಂಪರ್ಕದಲ್ಲಿ ಇರಲ್ಲ ಜಗಳ ಮಾಡಲ್ಲ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾನೆ ಲಕ್ಷ್ಮಿ ಮೇಡಮ್ ಡೊಮೆಸ್ಟಿಕ್ ವೈಲೆನ್ಸ್ ಅನ್ನುವಂಥ ಒಂದೇ ಒಂದು ಸಣ್ಣ ಶಬ್ದದಲ್ಲಿ ಹೇಳ್ಬಿಡ್ತೀವಿ ಮದುವೆ ಆದಮೇಲೆ ಹೆಂಡತಿ ತನ್ನ ಖಾಸಗಿ ಆಸ್ತಿ ಅಂದ್ಕೋತಾನೆ ಗಂಡ ಅವಳು ನಾನು ಹೊಡಿಬಹುದು ಬಡಿಬಹುದು ಅವಳಿಗೆ ಯಾವುದೇ ರೀತಿಯಾದಂಥ ಹಿಂಸೆ ಕೊಡಬಹುದು ಇದನ್ನೆಲ್ಲ ಹುಡುಗಿ ಆದವಳು ಸಹಿಸ್ಕೋಬೇಕಾ ಅಂತ ಸಹಿಸ್ಕೋಬೇಡ್ದು ಅದಕ್ಕೆ ನಾನು ಹೇಳಿದೆ ಅಶ್ವಿನಿಗೂ ಓದಿಸಿರೋದು ಇದೆಲ್ಲ ಸಹಿಸ್ಕೊಳಕ್ಕಲ್ಲ ಅಂತ ಇನ್ನೊಂದು ನಾವು ಏನು ನೋಡ್ಕೋಬೇಕು ಇದು ಈ ಕೇಸಲ್ಲೂ ಇವರೆಲ್ಲ ಶ್ರೀಮಂತವರು ನೀವು ನೋಡಿ ಬಡವರು ಏನು ಮಾಡ್ತಾರಂತ ದಿನ ಸ್ಟವ್ ಬರ್ಸ್ಟ್ ಕೇಸಲ್ಲಿ ಎಷ್ಟೊಂದು ಜನ ಸೆತ್ತೋಗ್ತಾ ಇದ್ದಾರೆ ಯಾರಿಗೂ ಅದು ಗೊತ್ತಾಗಲ್ಲ ಬ್ಯಾಂಗ್ಳೂರ್ ರೇಟಲ್ಲೇ ಸುಮಾರು 100 ಜನ ತಿಂಗಳಕ್ಕೆ ಆ್ಯಾವ್ರೇಜಲ್ಲಿ 1200 ಪರ್ ಇಯರ್ ಆಗುತ್ತೆ ಆ್ಯಾವ್ರೇಜಲ್ಲಿ 100 ಜನ ಸೆತ್ತೋಗ್ತಾರೆ ಅದು ಅನ್ಯಾಚುರಲ್ ಡೆತ್ ಅಂತ ರಿಜಿಸ್ಟರ್ ಆಗುತ್ತೆ ಕೆಲವ್ರು ಸರಿ ಅದು ಏನೋ ಸ್ಟವ್ ಬರ್ಸ್ಟ್ ಅಂತ ಹಾಕ್ತಾರೆ ಇದು ಸೂಯಿಸೈಡ್ ಅಂತ ಹಾಕ್ತಾರೆ ಆ ಸ್ಟವ್ ಬರ್ಸ್ಟು ಒಂದು ಸರಿ ಪೊಲೀಸ್ ಕಮಿಷನರ್ ಒಬ್ರು ಹೇಳಿದ್ರು ಅದು ಯಾಕೆ ಆ ಮದರ್ ಇನ್ ಲಾಗೆ ಸ್ಟವ್ ಬರ್ಸ್ಟ್ ಆಗಲ್ಲ ಅಂತ ಕೇಳ್ತಾ ಇದ್ರು ಅದಕ್ಕೆ ನಾನು ಹೇಳೋದು ಇವರೆಲ್ಲ ಶ್ರೀಮಂತ ಅವರು ಇವ್ರಿಗೆ ಡೌರಿ ಕೇಸ್ ಹರಾಸ್ಮೆಂಟ್ ಆಗಿ ಅವ್ರಿಗೆ ಕೇಸ್ ರಿಜಿಸ್ಟರ್ ಆಗ್ತಾ ಇಲ್ಲ ಅಂತಂದ್ರೆ ಬಡವರು ಏನ್ ಮಾಡ್ತಾರೆ ನಾನೇನು ಹೇಳ್ತಿದ್ದೀನಿ ಇವರು ತಿರ್ಗಾ ಅದಾದ್ಮೇಲೇನು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಅಂತ ಅದೆಲ್ಲ ಮಾತಾಡ್ತಾರಲ್ಲ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ಅದಕ್ಕೆ ಆ ಹುಡುಗಿ ಏನು ಮಾಡಕ್ ಬರಲ್ಲ ನಮ್ಮ ನಮ್ಮ ಭಾರತೀಯ ಸಂಸ್ಕೃತಿ ಹಂಗಿದೆ ಮದುವೆ ಆಗಿರುವಂತ ಹೆಂಡತಿ ಗಂಡನ ಮನೆಯಲ್ಲಿ ಇರಬೇಕು ಅದ್ ಸಹಿಸ್ಕೊಂಡು ಹೋದ್ರೆ ಇದು ಒಂದಿನ ತಿರ್ಗಾ ಸ್ಟವ್ ಬರ್ಸ್ಟ್ ತರ ಸಿಲಿಂಡರ್ ಬರ್ಸ್ಟ್ ಆಗುತ್ತೆ 6 ತಿಂಗಳಿಂದ ನನ್ನ ಮಗಳು ನನ್ನ ಹತ್ರ ಯಾವುದು ಒಂದು ಹೇಳಲಿಲ್ಲ ಎಲ್ಲ ಹಿಂಗ ಸ್ವಲ್ಪ 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 ಆಗ ಹೇಳಿದಾಗ ಅವಾಗ ನನಗೆ ಹೆಂಗ್ ಇರಬೇಕು ಇಷ್ಟೆಲ್ಲ ಮಾಡಿ ನನ್ನ ಮಗ ಅನ್ಕೊಂಡು ತಿಳ್ಕೊಂಡು ಇಷ್ಟೆಲ್ಲ ಮಾಡಿ ಇದೆಲ್ಲ ಮಾಡಿ ಯಾರಿಗೋಸ್ಕರ ಇರಬೇಕು ಮಾಡಬೇಕು ಅನ್ನೋದು ಯೋಚನೆ ಸ್ಟಾರ್ಟ್ ಆಗ್ಬಿಡ್ತು ನಿದ್ದೆ 4 ದಿವಸದಿಂದ ನಿದ್ದೆ ಮಾಡಿಲ್ಲ ನಾನು ನಿದ್ದೆ ಮಾತ್ರ ತೊಗೊಂಡ್ರು ಆ ನಿದ್ದೆ ಬರ್ತಾ ಇಲ್ಲ ಅವ್ರ ಪ್ರೀತಿ ವಿಶ್ವಾಸಕ್ಕೆ ಅವನು ಮನೆಗೆ ಬಂದಿದ್ದಾನೆ ಅಂತಂದರೆ ನಾವು ಮನೆಯೊಳಗಡೆ ಹೋಗ್ತಾ ಇರಲಿಲ್ಲ ಸರ್ ಯಾಕೆ ಅಂತಾರೆ ಆ ಥರ ತೋರಿಸ್ಕೊಂಡಿದ್ದ ಅಂದರೆ ಆ ಥರ ನಾನೇನೋ ದೊಡ್ಡ ದೊಡ್ಡ ಇವನ ಥರ ಮೇಧಾವಿ ಥರ ಹೈಲಿ ಕ್ವಾಲಿಫಿಕೇಶನ್ ಎಜುಕೇಷನ್ ಮಾಡಿದ್ದೀನಿ ಹೈ ಕಾಂಟ್ಯಾಕ್ಟ್ಸು ಹೈ ಫ್ರೆಂಡ್ಸು ಅನ್ನೋದು ಥರ ತೋರಿಸ್ಕೊಂಡಿದ್ದ ನಾವು ಇರ್ಬೋದೇನೋ ಯಾಕಂದರೆ ಅವ್ನು ಹೇಳ್ಕೊಂಡಿರೋದೇ ಆ ಥರ ಹುಡುಗಿ ಹತ್ರ ನಾನು ಬಾಲಗಂಗಾಧರ ಸ್ವಾಮೀಜಿ ಆಶ್ರಯದಲ್ಲಿ ಬೆಳೆದವನು ನಾನು ಅವರು ಎಜುಕೇಷನ್ ಅವ್ರ ಸ್ಕೂಲಲ್ಲೇ ಓದಿದ್ದು ಸೊ ಬಿ ಕಾಮ್ ಮಾಡಿ ಏನು MBA ಮಾಡಿದ್ದೀನಿ ಸೊ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ತುಂಬ ಸಂಸ್ಕಾರವಂತ ಮತ್ತು ಪ್ರತಿಷ್ಠಿತ ವ್ಯಕ್ತಿ ಅಂತ ತೋರಿಸ್ಕೊಂಡು ಅದು ಈಗ ಗೊತ್ತಾಗ್ತಾ ಇದೆ ಆಯ್ತಾ ಇಂಥ ಸಂಪತ್ತಿಗೆ ಅವನು ಲವ್ ಮಾಡ್ಬಿಟ್ಟು ಮದುವೆ ಆಗಬೇಕಾಯ್ತಾ ಹೇಳಿ ಬೋದು ಲಕ್ಷ್ಮಿ ಮೇಡಮ್ ಇದನ್ನೆಲ್ಲ ಸಹಿಸಿಕೊಂಡು ಒಂದೇ ಸಲ ಬರ್ಸ್ಟ್ ಆಗೋ ಬದಲು ಅವಳ ಹತ್ರ ಬೇರೆ ಏನಾದ್ರು ದಾರಿ ಇತ್ತ ಅಶ್ವಿನಿ ಹತ್ರ ಬೇರೆ ಏನಾದ್ರು ಮಾಡ್ಬೋದಿತ್ತ ಈ ಪ್ರಶ್ನೆ ನಾನು ಯಾಕೆ ಹೇಳ್ತೀನಿ ತುಂಬಾ ಜನ ಹೆಣ್ಮಕ್ಳು ಈ ರೀತಿಯಾದಂತ ಡೊಮೆಸ್ಟಿಕ್ ವೈಲೆನ್ಸ್ ಸಹಿಸ್ಕೋತಾರೆ ಅದು ಮೊದಲೇ ಇಲ್ಲ ಮೊದಲೇ ಇವರು ಅಷ್ಟೊಂದು ಅವ್ರು ಕೇಳೋದು ಟೈಮಲ್ಲಿ 4 ಲಕ್ಷ ಬೇಕು ಅಂತ ಕೇಳುವಾಗ ಕೊಟ್ಟರು ಮಗ ಅಂತ ಕೊಟ್ಟರು ಸರಿ ಬಟ್ ಅವರು ರೆಗ್ಯುಲರ್ ಆಗಿ ಚೆಕ್ ಮಾಡಬೇಕು ಮಗಳು ಸರಿಗಿದಾಳ ಇಲ್ಲ ಮನೆಯಲ್ಲಿ ಅಂತ ಎಲ್ಲ ಅಸ್ಯೂಮ್ ಮಾಡ್ಕೊಂಡಿದ್ದಾರೆ ಇನ್ನೊಂದು ಅವಳು ಯಾವಾಗಲೂ ಸ್ವಲ್ಪ ತುಂಬ ಇದು ಪ್ಯಾಸಿವ್ ಆಗಿದ್ರೆ ಏನು ಯೂಸ್ ಇಲ್ಲ ಅವಳು ಡೈರೆಕ್ಟಾಗಿ ಹೇಳಬೇಕು ನಾನು ಮದುವೆ ಮಾಡ್ಕೊಂಡಿದ್ದೀನಿ ಮನೇಲಿ ಬಂದಿದ್ದೀನಿ ಇಷ್ಟು ಇದು ಅಟ್ಯಾಚ್ಮೆಂಟ್ ಏನಾದ್ರು ಹೇಳಿದ್ರೆ ಏನಾದ್ರು ಮಾಡ್ಬಿಡ್ತಾರಲ್ಲ ನಮಗೆ ನಿಮಗೆಲ್ಲ ಅಂದ್ಬಿಟ್ಟು ನನ್ನ ನಂದ್ಕೊಂತೀರಾ ಅಂದ್ಬಿಟ್ಟು ಹೇಳಿಲ್ಲ ಈಗ ಅವ್ರಿಗೆ ಈ ಸಿಚುವೇಶನ್ನಲ್ಲಿ ಸ್ವಲ್ಪ ಬೇರೆ ಈಗ FIR ರಿಜಿಸ್ಟರ್ ಆಗಿದೆ ಕೆಲವು ಸೆಕ್ಷನ್ಸ್ ಬಂದಿಲ್ಲ ಅವ್ರದ್ದು ಅಡಲ್ಟ್ರಿ ಮೇಲೇನೂ ಬರಬೇಕಾಗಿತ್ತು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಮೇಲೆ ಬರಬೇಕಾಗಿತ್ತು ಅದು ಬಂದಿಲ್ಲ ಅವ್ರು ಬರೀ 498 ಮೇಲೆ ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಸೊ ಅಡಿಷ್ನಲ್ ಆಗಿ ಇವರು ಈಗ ಇದು PCR ಹಾಕ್ಕೊಂಡು ಸೇರಿಸ್ಕೋಬೇಕಾಗಿರುತ್ತೆ ಬಟ್ ಇನ್ ಜನ್ರಲ್ ಅವರು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಮೇಲೆ ಹೋಗ್ಬೋದು ಡೌರಿ ಪ್ರಿವೆನ್ಷನ್ ಆ್ಯಕ್ಟ್ ಮೇಲೆ ಹೋಗ್ಬೋದು IPCಯಲ್ಲಿ 498 ಇದೆ ಅಕಸ್ಮಾತ್ ಡೌರಿ ಡೆತ್ ಆದರೆ 304B ಇರುತ್ತೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅದನ್ನು ಕಂಬೈನ್ ಮಾಡಿ 113 ಸೆಕ್ಷನ್ ಇರುತ್ತೆ ಅವ್ರಿಗೆ ಲೀಥಲ್ ವೆಪನ್ ತೊಗೊಂಡು ಅವ್ರಿಗೆ ಹೊಡೆದಿದ್ರೆ 326 ಇದೆ
ಸೆಕ್ಷನ್ಸ್ ಮೇಲೆ ಅವ್ರು ಕೆಲವರು ಇದ್ದಿದೆ ಬಟ್ ವಿತೌಟ್ ಆಲ್ ದಟ್ ಅವ್ರಿಗೆ ಅವ್ರ ಜೊತೆ ಇರೋದು ಬೇಡ ಅಂತ ಇದ್ರೆ ಬರೀ ಅವ್ರು ಇರೋದು ಬೇಡ ಇದು ರಿಜಿಸ್ಟರ್ ಎಲ್ಲ ಮಾಡ್ಕೊಳ್ಳಲ್ಲ ನಾನು ಬರೀ ಸೆಪ್ರೇಟ್ ಆಗಿ ಬಂದ್ಬಿಡ್ತೀನಿ ಅಂತಂದ್ರೆ ಸೆಕ್ಷನ್ 125 ಸಿ ಆರ್ ಪಿ ಸಿ ಮೇಲೆ ಬರೀ ಮೇಂಟೆನೆನ್ಸ್ ಹಾಕೊಂಡು ಅದ್ ಮಾತ್ರ ತಗೋಬಹುದು ನೀವು ಹೇಳೋದು ಅಶ್ವಿನಿ ಅವರ ಪರವಾಗಿ ಸಾಕಷ್ಟು ಕಾನೂನಿನ ಬೆಂಬಲ ಇದೆ ಅಂತ ಆದ್ರೆ ತುಂಬಾ ಜನ ಪಾಲಕರು ಬಹುಶಃ ತುಳಸಿರಾಮ್ ಗೌಡ ಅವರಿಗೆ ಆ ಯೋಚನೆ ಇದೆಯೋ ಇಲ್ಲೋ ಬಹಳ ಜನ ಪಾಲಕರು ಬಹಳ ಕಷ್ಟಪಟ್ಟು ಮಗಳ ಮದುವೆ ಮಾಡಿರ್ತಾರೆ ಸಂಸಾರ ಹೆಂಗಾದಂತಹ ಸಂದರ್ಭದಲ್ಲಿ ಮದುವೆ ಖರ್ಚನ್ನು ವಾಪಸ್ ಕೊಟ್ಟುಬಿಡ್ಲಿ ನಮ್ಮ ಮಗಳ ಹೆಂಗೋ ಜೀವನ ನಡ್ಕೊಂಡು ಹೋಗುತ್ತೆ ಅನ್ನುವಂತಹ ಮಾತನ್ನ ಬಹಳ ಜನ ನಮ್ಮ ಎದುರಿಗೆ ಹೇಳಿದ್ದಾರೆ ಆ ಸಾಧ್ಯ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಆ ವಿಷಯಕ್ಕೆ ನಾನು ಬರ್ತೀನಿ ಬಹಳ ಪ್ರಮುಖವಾದಂತಹ ಪ್ರಶ್ನೆ ಈ ಒಂದು ಕೇಸ್ನಲ್ಲಿ ಆ ಪ್ರಶ್ನೆ ಎದುರಲಿಕ್ಕಿಲ್ಲ ಆದರೆ ನಮ್ಮ ಇಷ್ಟು ವರ್ಷಗಳ ಕ್ರೈಮ್ ರಿಪೋರ್ಟಿಂಗ್ ಕರಿಯರ್ನಲ್ಲಿ ಅಂಥ ಅನೇಕ ಪ್ರಕರಣಗಳನ್ನು ನಾವು ನೋಡಿದ್ದೀವಿ ಕಷ್ಟಪಟ್ಟುಕೊಂಡು ತಮ್ಮ ಎಲ್ಲ ಉಳಿತಾಯದ ಹಣವನ್ನು ಹಾಕಿ ಮಗಳ ಮದುವೆ ಮಾಡಿರ್ತಾರೆ ಆದರೆ ಮಗಳ ಮನೆ ಒಡೆದು ಹೋಗುತ್ತೆ ಸಂಸಾರ ಸರಿ ಹೋಗೋದಿಲ್ಲ ಆಗ ಹೆಣ್ಣು ಹೆತ್ತವರು ಕೇಳ್ಕೊಳ್ಳೋ ಒಂದು ಮಾತೆ ಅಂದರೆ ಕೊಟ್ಟಿರುವಂಥ ವರದಕ್ಷಿಣೆ ಮಾಡಿರುವಂಥ ಖರ್ಚು ವಾಪಸ್ ಬಂದುಬಿಟ್ರೆ ಹೆಂಗೋ ನಮ್ಮ ಮಗಳ ಜೀವನ ನಡ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಅವರ ಪ್ರಶ್ನೆಗಳಿಗೆ ಉತ್ತರ ಇದೆಯಾ ಇದ್ರ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್